ಈ ಟಿಟಿ ಮೋಡ್ನ ಹೇಗೆ ಆ್ಯಡ್ ಮಾಡೋದು, ನಿಮ್ಮೊಂದು ಬಸ್ ಸಿಮ್ಯುಲೇಟರ್ ಇಂಡಿಯನ್ ಓಷನ್ ಗೇಮ್ಗೆ ಹೇಗೆ ಆ್ಯಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಲಿವರಿಂದ ಹಿಡಿದ್ಬಿಟ್ಟು ನಿಮ್ಮೊಂದು ಟಿಟಿ ಮೋಡ್ಗೆ ಹೇಗೆ ಆ್ಯಡ್ ಮಾಡೋದು ಅಂತ ನಾನು ಪೂರ್ತಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾವುದೇ ರೀತಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇನ್ನೊಂದು ಹೊಸದಾದಂಥ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು ಹೊಸದಾದಂಥ ಪ್ರೋರ್ಸ್ ಟ್ರಾವೆಲರ್ ಟಿ ಟಿ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಟಿ ಟಿ ಮೋಡಿಗೆ ತುಂಬ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತು ನನಗೆ. ಆಲ್ರೆಡಿ ಕಮೆಂಟು ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ತುಂಬ ವೈರಲ್ ಆಗ್ತಿದೆ ಈ ಒಂದು ಗೇಮ್ ಮೋಡ್. ಮಾತ್ರ ಯಾವ್ದು ಗುರಿ ಒಂದು ಗೇಮ್ ಅಂತಿರ್ಬೋದು. ಮತ್ತು ಇನ್ಸ್ಟಾಗ್ರಾಮಿಂದ ಯಾರ್ಯಾರು ಬಂದುಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು ನಮ್ಮ ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್, ದಯವಿಟ್ಟು ನಮಗೆ ಪ್ರೋತ್ಸಾಹ ನೀಡಿ ಕನ್ನಡ ಯೂಟ್ಯೂಬರ್ಸ್ಗೆ. ಇನ್ಸ್ಟಾಗ್ರಾಮಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರು ನಮ್ಮ ಒಂದು ಚಾನಲ್ ವಿಡಿಯೋ ಇವಾಗ ಯಾರು ನೋಡ್ತಾಯಿದ್ರು, ದಯವಿಟ್ಟು ನೀವು ಈ ಒಂದು ಗೇಮ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ. ನಿಮಗೆ ಕೊನೆವರೆಗೂ ನೋಡಿ, ಆಮೇಲೆ ಆ್ಯಡ್ ಆಗಿಲ್ಲ ಇದು ಅಂತ ಅನ್ನೋಕ್ಕೆ ಹೋಗಬೇಡ್ರಿ. ಕೊನೆವರೆಗೂ ನೋಡಿದ್ರೆ ನಿಮ್ಮೊಂದು ಮೋಡ್ ಕೂಡ ಹೇಗೆ ಆ್ಯಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ಎಲ್ಲ ಮೋಡ್ ಕೂಡ ಇದೇ ಪ್ರೊಸೀಜರಲ್ಲೇ ಇರುವಂಥದ್ದು. ನಿಮಗೆ ಇದೇ ರೀತಿಯೇ ಆ್ಯಡ್ ಮಾಡುವಂಥದ್ದು. ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಟಿ ಟಿ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋಂತ ತಿಳಿಸ್ಕೊಡ್ತೀನಿ. ಈ ಒಂದು ಟಿ ಟಿ ಮೋಡ್ ಕ್ರಿಯೇಟ್ ಮಾಡಿರುವಂಥದ್ದು ಕಾಮನ್ ಕ್ಲಬ್ ಮೋಡ್. ಅವರು ಕಾಮನ್ ಕ್ಲಬ್ಬು ಈ ಒಂದು ಟಿ ಟಿ ಮೋಡ್ನ ಕ್ರಿಯೇಟ್ ಮಾಡಿರ್ತಾರೆ. ಆಲ್ಮೋಸ್ಟ್ ಈ ಒಂದು ಟಿ ಟಿ ಮೋಡ್ ಆಲ್ರೆಡಿ 2022 ಅಲ್ಲೇ ಆಲ್ರೆಡಿ ಒಂದು ಟಿ ಟಿ ಮೋಡ್ ಬಂದಿದೆ. ಮತ್ತು ಇನ್ನೂ ಯಾರಾದರೂ ಹೊಸಬ್ರಲ್ಲ ಈ ಒಂದು ಗೇಮ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇವಾಗ ಎಲ್ರಿಗೂ ಇನ್ಸ್ಟಾಗ್ರಾಮಿಂದ ರೀಲ್ಸ್ ಆಗ್ತಾಯಿದ್ದಾರೆ, KSRTC ಎಲ್ಲ ಫುಲ್ ವೈರಲ್ ಆಗ್ತಿದೆ. ಅದಕ್ಕೆ ಒಂದು ಗೇಮ್ ಮೋಡ್ನ ಫುಲ್ಲು ಜಾಸ್ತಿ ಜನ ಕೇಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಕಮೆಂಟ್ ಬರ್ತಿದೆ ಗುರು ನನಗೆ ಮಾತ್ರ. ಅದಕ್ಕೆ ಈ ಒಂದು ಗೇಮ್ ಬಂದ್ಬಿಟ್ಟು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು. ಆ ಒಂದು ಗೇಮಲ್ಲಿ ನಿಮಗೆ ಎಲ್ಲ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನಿಮಗೆಲ್ಲ KSRTC ಮತ್ತು ನಿಮ್ಗೆ ಯಾವ್ಯಾವ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಅವರೇ ಕೊಟ್ಟಿರಲ್ಲ ನಿಮಗೆ. ನೀವೆಲ್ಲ ಕೂಡ ಆಚೆಯಿಂದ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ಅಂತ ನಾವು ಇದೀವಿ ನಮ್ಮ ಯೂಟ್ಯೂಬರ್ಸ್, ನಾವು ಅದಕ್ಕೆ ಇರೋದು. ನಿಮ್ಗೆ ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋಂತ ಅದಕ್ಕೋಸ್ಕರ ನಾವು ಯೂಟ್ಯೂಬರ್ಸ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀವಿ. ಅದಕ್ಕೆ ಎಲ್ಲಿ ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಬನ್ನಿ ಒಂದು ಟಿ ಟಿ ಮೋಡ್ನ ಹೇಗೆ ಆ್ಯಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಏನೇನು ಫುಲ್ಲು ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ನಿಮ್ಗೆ ಏನೇನು ಆ್ಯಡ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಮುಂದೆ ಎಷ್ಟರ ಬಂಪರ್ ಕೂಡ ಇರುವಂಥದ್ದು, ನಿಮಗೆ ಮೇಲೆ ಕೂಡ ಇರುವಂಥದ್ದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಿಮಗೆ ಫುಲ್ ಲೈಟಿಂಗ್ಸ್ ಕೂಡ ಆ್ಯಡ್ ಆಗಿದೆ ಈ ಒಂದು ಲಿವರಿಗೆ ಮಾತ್ರ. ಮತ್ತು ಈ ಒಂದು ಲಿವರಿಗೆ ಕೂಡ ನಾನು ಹೇಗೆ ಡೌನ್ಲೋಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ಇದೇ ಲಿವರಿಗೆ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ನೋಡ್ತಾ ಇರ್ಬೋದು ಹಿಂದೆ ನಿಮಗೆ ಟೈರ್ ಸೇಮ್ ರಿಯಲಿಸ್ಟಿಕ್ ಆಗಿರುವಂಥ ಟೈರು, ಮತ್ತು ನಿಮಗೆ ಮೆಟ್ಲು ಇನ್ನು ಮೇಲೆ ಹೆಬ್ಬಕ್ಕೆ ಅದು ಕೂಡ ಇರುವಂಥದ್ದು. ಮತ್ತು ಈ ಸೈಡ್ ಸೇಮ್ ಆ ಸೈಡ್ ಏನು ಪ್ಯಾಟರ್ನು, ಈ ಸೈಡ್ ಕೂಡ ನಿಮಗೆ ಅದೇ ರೀತಿ ನಿಮಗೆ ಇದೆ ಕೆಳಗಡೆ ಲೈಟಿಂಗ್ಸ್ ಕೂಡ. ಮತ್ತು ತುಂಬ ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ. ಇದ್ರ ಒಳಗಡೆ ಫ್ಯೂಚರ್ಸ್ ಏನಾದೆ ಅಂತ ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡ್ತಾ ಇರ್ಬೋದು ನಿಮಗೆ 1, 2, 3 ಅಂತ ಅನಿಮೇಷನ್ ಕೀಗಳು ಸಿಗುತ್ತೆ ಮೇಲೆ. ಅದು ಒಂದೇದು ಕ್ಲಿಕ್ ಮಾಡಿದ್ರೆ ನಿಮಗೆ ಸೈಡ್ ಕರ್ಟನ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. ಸೈಡ್ ಕರ್ಟನ್ಸು ಒಂದೇದು ಕ್ಲಿಕ್ ಮಾಡಿದ್ರೆ ಕರ್ಟನ್ಸ್ ಹೋಗುತ್ತೆ. ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಮಡಚಿರೋ ರೀತಿ. ಮತ್ತು ಎರಡನ್ನು ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಮುಂದೆ ಬಂಪರ್ ಇದೆಲ್ಲ ನೋಡ್ತಾ ಇರ್ಬೋದು. ಬಂಪರು ಒಳಗಡೆ ಹೋಗುತ್ತೆ, ಬೇಕಂದರೆ ನೀವು ಹೊರಗಡೆ ಬರ್ಬೋದು. ಮತ್ತು 3ನೇದು ಕ್ಲಿಕ್ ಮಾಡಿದ್ರೆ ಒಳಗಡೆ ಪ್ಯಾಸೆಂಜರ್ಸ್ ಆ್ಯಡ್ ಆಗಿದಾರಲ್ಲ, ಒಳಗಡೆ ಪ್ಯಾಸೆಂಜರ್ಸ್ ಕಾಣ್ತಾ ಇರ್ಬೋದು ನಿಮಗೆ. ಒಳಗಡೆ ಪ್ಯಾಸೆಂಜರ್ಸ್ ಇದಾರಲ್ಲ, 3ನೇದು ಕ್ಲಿಕ್ ಮಾಡಿದ್ರೆ ಹೋಗ್ತಾರೆ. ನಿಮಗೆ ಪ್ಯಾಸೆಂಜರ್ಸು ಇರಬೇಕಂದ್ರೆ 3ನೇದು ಅದೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ, ಇರ್ತಾರೆ. ಮತ್ತು ಒಳಗಡೆ ಬರೋದಾದರೆ ತುಂಬ ಅಲ್ಟಿಯಾಗಿ ಕ್ರಿಯೇಟ್ ಆಗಿದೆ ಕೂಡ ಈ ಒಂದು ಟಿ ಟಿ ಮೋಡ್ ಮಾತ್ರ. ಮತ್ತು ಒಳಗಡೆ ನಿಮಗೆ TV ಸ್ಕ್ರೀನ್ ಕೂಡ ಇರುವಂಥದ್ದು, ನಿಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ಕಾಣುವಂಥದ್ದು, ಹಿಂದೆ ಏನೇನು ಬರ್ತಿದೆ ಎಲ್ಲ ಕಾಣುವಂಥದ್ದು. ಮತ್ತು ನಿಮಗೆ ಮ್ಯಾಪ್ ಲೊಕೇಶನ್ ತೋರ್ಸೋಕ್ಕೆ ನಿಮಗೆ ಮೊಬೈಲ್ ಕೂಡ ಆ್ಯಡ್ ಮಾಡಿರುವಂಥದ್ದು. ಒಳಗಡೆ ಮೊಬೈಲ್ ರೀತಿಯೇ ಸೇಮ್ ನೀವೊಂದು ಮ್ಯಾಪ್ ಎಲ್ಲಿಗೆ ಹೋಗ್ತಿರೋ ಅಲ್ಲಿಗೆ ಮೊಬೈಲಲ್ಲಿ ಕೂಡ ನಿಮಗೆ ಮೊಬೈಲ್ ಇದೆ ಅಂತಲೇ ರೀತಿಯೇ ಕಾಣಿಸುತ್ತೆ. ಈ ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಇನ್ನೂ ಯಾರ್ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬ್ರೆಲ್ಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಮತ್ತು ಈ ಒಂದು ಟಿ ಟಿ ಮೋಡ್ ನೀವು ಆ್ಯಡ್ ಮಾಡ್ಕೋಬೇಕಂದ್ರೆ ಪಾಸ್ವರ್ಡ್ ಮೇನ್ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು. ನೀವು ಪಾಸ್ವರ್ಡ್ ಆ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ನೀವು ಆ ಒಂದು ವಿಡಿಯೋದಲ್ಲಿ ಕಾಮನ್ ಕ್ಲಬ್ ಮೋಡ್ ಕ್ರಿಯೇಟ್ ಮಾಡಿದ್ರಲ್ಲ ಆ ಒಂದು ವಿಡಿಯೋ ನಾವು ಕೊನೆವರೆಗೂ ನೋಡಿ. ಪಾಸ್ವರ್ಡ್ ಮಾತ್ರ ಸಿಕ್ಕೇ ಸಿಗುತ್ತೆ. ಅಲ್ಲಿ ಸ್ಕ್ರೀನಲ್ಲಿ ಬರುತ್ತೆ ಪಾಸ್ವರ್ಡ್ ಅಂತ ಬರುತ್ತೆ. ಆ ಒಂದು ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಿಮ್ಮ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಮೇಲೆ ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪಾಸ್ವರ್ಡ್ ಎಲ್ಲಿ ಹಾಕಬೇಕು ಎಲ್ಲಿಲ್ಲ ಅಂದ್ಬಿಟ್ಟು. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ. ರಿಯಲಿಸ್ಟಿಕ್ ಆಗಿರುವಂಥ ಮೋಡ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ಯಾಕೆ ತಡ ಮಾಡ್ತಾರೆ, ಹೇಗೆ ಡೌನ್ಲೋಡ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋಂತ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಹೇಗೆ ಡೌನ್ಲೋಡ್ ಮಾಡೋಂತ ತಿಳಿಸ್ಕೊಡ್ತೀನಿ. ಪಾಸ್ವರ್ಡ್ ಆ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಕ್ರಿಯೇಟರ್ ವಿಡಿಯೋದಲ್ಲಿ. ಬನ್ನಿ ಇನ್ಯಾಕೆ ತಡ ಮಾಡ್ತಾರೆ, ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಡಿಸ್ಕ್ರಿಪ್ಷನ್ ತಳಗಡೆ TT VAN ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ನಿಮಗೆ ನೋಡ್ತಾ ಇರ್ಬೋದು ಪ್ರೋರ್ಸ್ ಟ್ರಾವೆಲರ್ ರಿಲೀಸ್ ಎಟ್ ಬಸ್ಸಿಡಿ ಅಂತ ಕಾಣಿಸ್ತಿದೆ ನಿಮಗೆ. ಇಲ್ಲಿ ಟೈಟ್ಲ್ ಕಾಣಿಸ್ತಿದೆಯಲ್ಲ, ಈ ಒಂದು ಚಾನಲ್ ಕ್ರಿಯೇಟ್ ಮಾಡಿರ್ತಾರಲ್ಲ ಕಾಮನ್ ಕ್ಲಬ್ ಅವ್ರ ಒಂದು ಟಿ ಟಿ ಮೋಡ್ ಕ್ರಿಯೇಟ್ ಮಾಡಿರುವಂಥದ್ದು. ಇವಾಗ ನೋಡ್ತಾ ಇರ್ಬೋದು ತುಂಬ ಇನ್ಸ್ಟಾಗ್ರಾಮಿಂದೆಲ್ಲ ಬಂದಿರ್ತಾರೆ, ಅದಕ್ಕೆ ನಾನು ಇನ್ನೊಂದು ಸಲ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲೆ ನಿಮ್ಗೆ ಕಾಣಿಸ್ತಿದೆಯಲ್ಲ ಟೈಟ್ಲ್ ಕಾಣಿಸ್ತಿದೆಯಲ್ಲ, ನಾನು ಎಲ್ಲೆಲ್ಲಿ ಆರೆ ಮಾರ್ಕ್ ಹಾಕ್ತೀನಿ ಗುರು ಅಲ್ಲೆಲ್ಲಿ ಆರೆ ಮಾರ್ಕ್ ಹಾಕಿ ಖಂಡಿತ ನೀವು ಕೂಡ ಡೌನ್ಲೋಡ್ ಮಾಡ್ಕೊತೀರಾ. ಇಲ್ಲೇ ಮೇಲೆ ಟೈಟ್ಲ್ ಕಾಣಿಸ್ತಿದೆಯಲ್ಲ ಪ್ರೋರ್ಸ್ ಟ್ರಾವೆಲರ್ ರಿಲೀಸ್ ಎಟ್ ಬಸ್ಸಿಡಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತಾಗಡೆ ಇಲ್ಲಿ ಮೋರ್ ಅಂತ ಕಾಣಿಸ್ತಿದೆ, ನಾನು ಆರೆ ಮಾರ್ಕ್ ಹಾಕ್ತಿದ್ದೀನಿ. ದಯವಿಟ್ಟು ಆರೆ ಮಾರ್ಕ್ ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಹಾಕ್ತೀನಿ ಅಂದ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಪಾಸ್ವರ್ಡ್ ಮಾತ್ರ ಇಲ್ಲಿ ಈ ವಿಡಿಯೋದಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಪಾಸ್ವರ್ಡ್ ಮಾತ್ರ ನೋಡಿ. ಈ ವಿಡಿಯೋದಲ್ಲಿ ಎಲ್ಲಿಗೆ ನೋಡ್ಬೇಕಪ್ಪ ಅಂದರೆ ಒಂದು ಎರಡು ಮೂವತ್ತು ನಿಮಿಷಕ್ಕಿಂತ ನೋಡ್ತಾ ಇರ್ರಿ, 2:30 ನಿಮಿಷಕ್ಕಿಂತ ನೋಡ್ತಾ ಇರಿ. ಪಾಸ್ವರ್ಡ್ ಮಾತ್ರ ಸಿಕ್ಕೇ ತೆಗಿತೆ, ಪಾಸ್ವರ್ಡ್ ಮಾತ್ರ ಮೇನ್ ಇಂಪಾರ್ಟೆಂಟು. ನೀವು ತಗಡೆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಆರೆ ಮಾರ್ಕ್ ಹಾಕ್ತಾಯಿದ್ದೀನಿ. ಮೋಡ್ ಲಿಂಕ್ ಅಂತಿದೆ, ಮೋಡ್ ಲಿಂಕ್ ಅಂತಿದೆ, TT1 ಮೋಡ್ ಲಿಂಕು. ಮತ್ತು ನಿಮಗೆ ಅಲ್ಲೇ ತಗಡೆ ನಿಮಗೆ 3 ಲಿವರಿ ಕೂಡ ಸಿಗುತ್ತೆ, 1 2 3 ಇಲ್ಲ ನಿಮಗೆ 3 ಲಿವರಿ ಕೂಡ ಸಿಗುತ್ತೆ. ನಿಮಗೆ ರೆಡ್ ಲಿವರಿ ಯಾವುದಂತ ನಾನು ತಿಳಿಸ್ಕೊಡ್ತೀನಿ, ಅದು ಕೂಡ ಲಿವರಿ ಹಾಕೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನೀವು ಫಸ್ಟು ಮೋಡ್ ಡೌನ್ಲೋಡ್ ಮಾಡಿಬಿಟ್ಟು ಆ್ಯಡ್ ಮಾಡಬೇಕಾಗುತ್ತೆ, ಆಮೇಲೆ ಲಿವರಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೋಡ್ ಲಿಂಕ್ ಅಂತಿದೆಯಲ್ಲ, ಆರೆ ಮಾರ್ಕ್ ಆಗ್ತಿದ್ದೀನಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಬ್ಲೂ ಕಲರ್ ಮೋಡ್ ಲಿಂಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಡೈರೆಕ್ಟಾಗಿ ಶೇರ್ ಮೋಡ್ಸಿಗೆ ಕರ್ಕೊಂಡು ಹೋಗುವಂಥದ್ದು. ಬ್ಯಾಕ್ ಮಾತ್ರ ಹೊಡೆಯಕ್ಕೆ ಹೋಗ್ಬಿಡ್ರಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮಿಂದ ರೀಲ್ಸ್ ನೋಡಿಬಿಟ್ಟು ಬಂದಿರ್ತೀರ ಎಲ್ಲ, ಫಸ್ಟ್ ಈ ಗೇಮೇ ಗೊತ್ತಿರಲ್ಲ ನಮಗೆ, ಈ ಗೇಮ್ ಹೆಸರೇ ಗೊತ್ತಿರಲ್ಲ. ಈ ಗೇಮ್ ಹೆಸರು ಬಂದುಬಿಟ್ಟು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ, ನಿಮ್ಗೆ ಸ್ಟಾರ್ಟಿಂಗೆಲ್ಲ ಹೇಳಿದ್ದೀನಿ. ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ತುಂಬ ಬರುತ್ತೆ, ನೀವು ಬ್ಯಾಕ್ ಹೊಡಿಬೇಕಾಗುತ್ತೆ. ನಿಮ್ಮ ಬ್ಯಾಕ್ ಹೊಡೆದ್ಮೇಲೆ ನಿಮಗೆ ಸೆಕೆಂಡ್ ಬಿತ್ತು ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಲಿಂಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಸ್ಟಾರ್ಟ್ ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಬೇರೆ ಅಡ್ವರ್ಟೈಸ್ಮೆಂಟ್ಗೆ ಓದ್ತಿತ್ತಂದರೆ ಒಂದು ಬ್ಯಾಕ್ ಹೊಡಿರಿ, ಮತ್ತೆ ಸ್ಟಾರ್ಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಡೌನ್ಲೋಡ್ ಆಗೋದು ಆಟೋಮೆಟಿಕ್ಕೇ ತೋರಿಸುತ್ತೆ, ಮೇಲೆ ನೋಡ್ತಾ ಇರ್ಬೋದು ಅಡ್ವರ್ಟೈಸ್ಮೆಂಟ್ಗೆಲ್ಲ ಹೋಗುತ್ತೆ. ನೀವು ಮತ್ತೆ ಸುಮ್ಮನೆ ಒಂದು ಬ್ಯಾಕ್ ಹೊಡಿಬೇಕಾಗುತ್ತೆ, ಜಾಸ್ತಿ ಏನು ಪೂರ್ತಿ ಬ್ಯಾಕ್ ಹೊಡಿಯೋಕ್ಕೆ ಹೋಗ್ಬೇಡ್ರಿ. ನೋಡ್ತಾ ಇರೋದು ಮೇಲೆ ಡೌನ್ಲೋಡಿಂಗ್ ಲಿಂಕ್ ಸ್ಟಾರ್ಟ್ ಆಯಿತು, ಆಲ್ರೆಡಿ ಡೌನ್ಲೋಡ್ ಕೊಡಿ. ನೋಡ್ತಾ ಇರೋದು ಮೇಲೆ ಡೌನ್ಲೋಡ್ ಲಿಂಕ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಡೌನ್ಲೋಡ್ ಆಗಿದೆ. ಇವಾಗ ನಿಮ್ಮ ಒಂದು ಡೌನ್ಲೋಡ್ ಆಗಿರೋದು ಚೆಕ್ ಮಾಡಬೇಕಪ್ಪ ಅಂದರೆ ನೀವು ಹೋಗ್ಬಿಟ್ಟು ಕ್ರೋಮಲ್ಲಿ ಹೋಗ್ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು TT ಮೋಡ್ ಡೌನ್ಲೋಡ್ ಆಗಿದೆಯಲ್ಲ ಅಂತ ತೋರಿಸುತ್ತೆ. ಇವಾಗ ಆಲ್ರೆಡಿ ಡೌನ್ಲೋಡ್ ಆಗಿರುತ್ತೆ. ನೀವು ZHR ಆ್ಯಪ್ ಇಂಪಾರ್ಟೆಂಟು, ಇವಾಗ ನೀವು ZHR ಆ್ಯಪ್ನ ಓಪನ್ ಮಾಡಿ. ZHR ಆ್ಯಪು ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ತಗಡೆ ಲಿಂಕ್ ಕೊಟ್ಟಿರ್ತೀನಿ, ZHR ಆ್ಯಪ್ನ ಓಪನ್ ಮಾಡಿ ನೋಡಿ. ZHR ಆ್ಯಪ್ನ ಗೊತ್ತಿಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೀನಿ, ಪಟ್ ಸ್ಕ್ರೀನಲ್ಲೇ ಕಾಣ್ತಿದೆ ZHR ಆ್ಯಪು. ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ, ನಿಮ್ಮೊಂದು TT ಮೋಡ್ನಲ್ಲೇ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸಿಂಪಲಾಗಿ ಏನು ಮಾಡಬೇಕಾಗುತ್ತಪ್ಪ ಅಂದರೆ ಡೌನ್ಲೋಡ್ಸ್ ಫೋಲ್ಡರ್ ಅಂತ ಕಾಣ್ತಿದ್ದೆಲ್ಲ, ಡೌನ್ಲೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮೊಂದು TT ಮೋಡ್ನಲ್ಲಿ ಹುಡ್ಕಾಡಬೇಕಾಗುತ್ತೆ. ಅಲ್ಲಿ ಬೇಗ ಸಿಗಬೇಕಪ್ಪ ಅಂದರೆ ಇಲ್ಲಿ ಸರ್ಚ್ ಪಕ್ಕ 3 ಚುಕ್ಕೆ 3 ಲೈನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೇಟ್ ಅಂತಿದೆ, ಡೇಟ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಇವತ್ತಿನ ಡೇಟ್ಗೆ ನಿಮಗೆ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ. ಇಲ್ಲಪ್ಪ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿ, ಸ್ವಲ್ಪ ಲಾಸ್ಟಲ್ಲಿ ಸ್ಕ್ರೋಲ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ATV 2 ಜಿಪ್ ಫೈಲ್ ಅಂತ ಕಾಣಿಸ್ತಿದೆ ನಿಮಗೆ, ಆರೆಂಜ್ ಕಲರು. ಅದೇ ಒಂದು ನಿಮ್ಮೊಂದು TT ಮೋಡ್ ಆಗಿರುತ್ತೆ. ನೀವು ಸಿಂಪಲಾಗಿ ಏನು ಮಾಡೋಕಪ್ಪ ಅಂದರೆ ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ. ಎಕ್ಸ್ಟ್ರಾಟ್ ಇಯರ್ ಅಂತ ಕಾಣಿಸ್ತಿದೆಯಲ್ಲ, ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತಿಲ್ಲ, ಎಕ್ಸ್ಟ್ರಾಟ್ ಇಯರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪಾಸ್ವರ್ಡ್ ಇಂಪಾರ್ಟೆಂಟು, ಮೇನ್ ಇಂಪಾರ್ಟೆಂಟ್ ಪಾಸ್ವರ್ಡ್ ಮಾತ್ರ. ಅವರೊಂದು ವಿಡಿಯೋದಲ್ಲಿ ಸಿಗುತ್ತೆ, ನಮ್ಮೊಂದು ವಿಡಿಯೋದಲ್ಲಿ ತೋರ್ಸೋಂಗಿಲ್ಲ, ರೂಲ್ಸ್ ಇಲ್ಲ, ಬಟ್ ಅವರೊಂದು ವಿಡಿಯೋದಲ್ಲಿ ಸಿಗುತ್ತೆ. ನೀವು ಇಲ್ಲಿ ಪಾಸ್ವರ್ಡ್ ಹಾಕಿ. ನಾನು ಪಾಸ್ವರ್ಡ್ ಹಾಕ್ಕೊಂಡು ಸಿಗ್ತೀನಿ ನಿಮಗೆ. ಇವಾಗ ನೋಡಿ ನಾನು ಪಾಸ್ವರ್ಡ್ ಹಾಕಿದ್ದೀನಿ. ನಾನು ಇವಾಗ ಪಾಸ್ವರ್ಡ್ ಹಾಕಿದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಓಕೆ ಅಂತಿರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮೊಂದು TT ಮೋಡು ಎಕ್ಸ್ಟ್ರಾಟ್ ಆಗುತ್ತೆ. ನಿಮಗೆ ಮೇಲೆ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗುತ್ತೆ, ಇಲ್ಲಾಂದರೆ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಯಾವುದಾದ್ರೂ ಒಂದು ನೋಡೋಣ, ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ನೋಡ್ತಾ ಇರ್ಬೋದು ಹಂಗೆ ಮೇಲೆ ಚೆಕ್ ಮಾಡಬೇಕಾಗುತ್ತೆ ನಿಮ್ಮ ಫೋಲ್ಡರು, TT ಮೋಡು ಫೋಲ್ಡರ್ ಚೆಕ್ ಮಾಡಿ. ನೋಡ್ತಾ ಇರ್ಬೋದು ನಾನು ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಫೈಲ್ ಇತ್ತು ಅಂದರೆ ಸ್ವಲ್ಪ ನೀಟಾಗಿ ಚೆಕ್ ಮಾಡಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಫೈಲ್ ಇದ್ದರೆ ನಿಮಗೆ ಬೇಗ ಸಿಗಲ್ಲ. ನೀವೇನಾದರೂ ಹೀಗೆ ಹೊಸದಾಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಬೇಗ ಸಿಗುತ್ತೆ. ನೋಡ್ತಾ ಇರ್ಬೋದು ವೈಟ್ ಫೈಲ್ ಸಿಕ್ತು ನಿಮಗೆ, ATV 2 ಬಸ್ಸಿಡಿ ಮೋಡ್ ಅಂತ ಕಾಣಿಸ್ತಿದೆ ನಿಮಗೆ. 32.40 MB, 40 ಇರೋದೇ 8 MB ಏನಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಿಮಗೆ ವೈಟ್ ಫೈಲ್ ಕಾಣ್ತಿದೆಯಲ್ಲ, ಒಂಥರ ಹಾಳೆ ಮಡಚಿರೋ ಥರ ಕಾಣ್ತಾ ಇದೆಯಲ್ಲ, ಒಂದು ಆರೆ ಮಾರ್ಕ್ ಹಾಕ್ತಿದ್ದೀನಿ. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಕಟ್ ಅಂತಿದೆ, ಕತ್ತಿರಿ ಥರ ಸಿಂಬಲ್ ಇದೆಯಲ್ಲ ಕಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿ ಮೇಲೆ ಕಾಣಿಸ್ತಿದೆಲ್ಲ ಫ್ರೆಂಡ್ಸ್, ನೋಡ್ತಾ ಇರೋದು ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಡಿವೈಸ್ ಸ್ಟೋರಿಂಗ್ ಅಂತಿದೆ ಗ್ರೀನ್ ಕಲರ್, ಒಳಗಡೆ ವೈಟ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ವೈಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಸ್ಸಿಡೀಸ್ ಕೋಲ್ಡರ್ ಅಂತಿರುತ್ತೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ BUSS ID ಅಂತಿದೆ ಬಸ್ಸಿಡೀಸ್ ಕೋಲ್ಡರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ತಳಗಡೆ MODS ಅಂತಿದೆ ಮೋಡ್ಸ್ ಕೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತಳಗಡೆ ರಟ್ ಪ್ಯಾಡ್ ಥರ ಐತೆ ನೋಡಿ, ನಿಮ್ಮೊಂದು ಎಕ್ಸಾಮ್ ಬರೀತಿರಲ್ಲ ನೀವು ರಟ್ ಪ್ಯಾಡು ಗ್ರೀನ್ ಕಲರು ಅಲ್ಲಿ ಪೇಸ್ಟ್ ಮಾಡಿದ್ರೆ ನಿಮ್ಮೊಂದು TT TRAVELER ಮೋಡ್ ಬಂದ್ಬಿಟ್ಟು ಪೇಸ್ಟ್ ಆಯಿತು. ಇದಕ್ಕೆ ನೀವು ಲಿವರಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ನೀವು ಬಸ್ ಸಿಮಿಲಾರಿಟಿ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡಿ, ಲಿವರಿ ಕೂಡ ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಿಮ್ಮೊಂದು ಗೇಮ್ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನೀವು ಅನ್ಕೊಂಡಿರ್ಬೋದು ಗುರು ನಂದು ಯಾಕೆ ಈ ಥರ ಬರ್ತಾಯಿದೆ, ಇವಂದಾಗ ಗುರು ಇಷ್ಟು ಮಸ್ತಾಗಿ ಬರ್ತಾಯಿದೆ ಅಂತ ಅನ್ಕೋಬೋದು. ಗೇಮ್ ಓಪನ್ ಮಾಡಿದ್ಮೇಲೆ ನೀವು ಇನ್ಸ್ಟಾಗ್ರಾಮಲ್ಲಿ ಯಾರು ಬಂದಿದ್ರು ಪ್ಲೀಸ್ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಒಂದು ಗೇಮ್ನ ಓಪನ್ ಮಾಡಿದ್ಮೇಲೆ ಯಾವುದೇ ರೀತಿ ನೀವು ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ, KSRTC ಮತ್ತು ನಿಮಗೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಕೂಡ ವೀಡಿಯೋ ಚಾನಲ್ಲಿ ವೀಡಿಯೋ ಒಂದೊಂದು ಇದೆ, ನಿಮ್ಗೆ ಯಾವ ಬೇಕು ಆ ವೀಡಿಯೋ ಕೂಡ ಇದೆ. ಇನ್ನು ಮುಂದೆ ಡೈಲಿ ಕೂಡ ವೀಡಿಯೋ ಬರುತ್ತೆ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ನಿಮ್ಮೊಂದು TT ಮೋಡ್ ಬಂದಿದೆಯಲ್ಲ ಅಂತ ಚೆಕ್ ಮಾಡೋದು ಮೋಡ್ ಅಂತಿದೆ ತಗಡೆ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಮ್ಯಾಪ್, ಈ ಸೈಡ್ ವೆಹಿಕಲ್ ಇರಲಿ, ಯಾಕಂದ್ರೆ ನೀವು ಮೋಡ್ ತಾನೇ ಆ್ಯಡ್ ಮಾಡ್ಕೊಂಡಿರೋದು ವೆಹಿಕಲ್ಲು. ಇಲ್ಲಿ ತಗಡೆ ಕಾಮನ್ ಕ್ಲಬ್ ಅಂತ ಇರುತ್ತೆ, ನಾನು ಆರ ಮಾರ್ಕ್ ಆಗ್ತಾ ಇದ್ದೀನಿ ಕಾಮನ್ ಕ್ಲಬ್ ಅಂತ. ಇಲ್ಲಿ ನಿಮಗೆ ಈ ಥರ ಈ ಕಡೆ ರೈಟ್ ಸೈಡಲ್ಲಿ ಡಿಸೇಬಲ್ ಮತ್ತು ಎನೇಬಲ್ ಅಂತಿದೆಯಲ್ಲ, ಡಿಸೇಬಲ್ ಎನೇಬಲ್ ಅಂತಿದೆಯಲ್ಲ ನಿಮ್ಗೆ ಈ ಥರ ಇಲ್ಲಿ ಒಳಗಡೆ ಚುಕ್ಕೆ ಬರ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಆರೆಂಜ್ ಕಲರ್ ಚುಕ್ಕೆ ಇರುತ್ತಲ್ಲ ಅದು ಆನ್ ಆಗಿರ್ಬೇಕು. ನಿಮಗೆ ನೋಡ್ತಾ ಇರ್ಬೋದು ಡಿಸೇಬಲ್ ಅಂದರೆ ಬರುತ್ತೆ ಮತ್ತು ಎನೇಬಲ್ ಅಂದರೆ ನೋಡ್ತಾ ಇರ್ಬೋದು ಈ ಥರ ಆಗುತ್ತೆ. ನಿಮಗೆ ಡಿಸೇಬಲ್ ಮೇಲೆ ಇರಲಿ, ಯಾಕಂದರೆ ನೀವು ಮೋಡನ್ನ ಚೆಕ್ ಮಾಡ್ಬೇಕು, ನಿಮಗೆ ಇಲ್ಲಿ ಚುಕ್ಕೆ ಇರಬೇಕು, ಅದಿಲ್ಲ ಅಂದರೆ ಮೋಡ್ ಬರಲ್ಲ. ಈ ಥರ ಮೋಡ್ ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀವು ಮೋಡ್ ಚೆಕ್ ಮಾಡೋದು, ಇವಾಗ ಈ ಕಡೆ ಇಲ್ಲಿ ಗ್ರೀನ್ ಕಲರ್ ಮೇಲೆ ಕಾಣ್ತಿದೆಯಲ್ಲ ಅದು ಒಂದು ಬ್ಯಾಗ್ ಬನ್ನಿ. ಇವಾಗ ನಿಮ್ಮೊಂದು ಮೋಡ್ ಚೆಕ್ ಮಾಡೋದು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಸ್ಕಿಪ್ ಮಾಡಿ ನಿಮ್ಮೊಂದು TT ಮೋಡ್ ಇವಾಗ ಪಕ್ಕ 100% ಬರುತ್ತೆ. ನೋಡ್ತಾ ಇರ್ಬೋದು ಚೆಕ್ ಮಾಡಿ, ಹಂಗೆ ಚೆಕ್ ಮಾಡಿ ಎಲ್ಲ ಬಸ್ ಕೂಡ ಚಾನಲ್ ಇದೆ, ನಿಮ್ಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಂಬಿಟ್ಟು ತೊಗೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಹತ್ರ ಇವೆಲ್ಲ ವೆಹಿಕಲ್ ಮೋಡ್ ಇರುವಂಥದ್ದು. ಇನ್ನೂ ಕೂಡ ಚೆಕ್ ಮಾಡಬೇಕಾಗುತ್ತೆ, ನೀವು ಚೆಕ್ ಮಾಡಿ ಇನ್ನೂ ಕೂಡ ಚೆಕ್ ಮಾಡಿ. ನೋಡ್ತಾ ಇರ್ಬೋದು ನಿಮ್ಮೊಂದು ಲಿವರಿ ಈ ಥರ ಬರುತ್ತೆ, ನಿಮ್ಮ TT ಈ ಥರ ಬರುತ್ತೆ. ಇದಕ್ಕೆ ಲಿವರಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಯೂಸ್ ಅಂತ ಕೊಡಿ, ಯೂಸ್ ಅಂತ ಕೊಟ್ಟ ಮೇಲೆ ಇದಕ್ಕೆ ಲಿವರಿ ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ ಲಿವರಿ ಕೂಡ ಹೇಗೆ ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ, ಯಾವುದೇ ರೀತಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲ್ ಇತ್ತು ಹೋಗಿತ್ತಲ್ಲ, ಅವಾಗ TT ಮೋಡ್ ಡೌನ್ಲೋಡ್ ಮಾಡಿದ್ರಲ್ಲ, ಮತ್ತೆ ನೀವು ಅಲ್ಲೇ ಹೋಗ್ಬೇಕಾಗುತ್ತೆ. ಇವಾಗ ನೀವು ಬನ್ನಿ ಅಲ್ಲೇ ಒಂದು ಲಿವರಿ ಕೂಡ ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ನೀವು ಲಿವರಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಅವಾಗಲೇ ಹೇಗೆ ಹೋದರೂ ಸೇಮ್ ಪ್ರೊಸೀಜರಲ್ಲೇ ಹೋಗಿ ಅದೇ ಒಂದು ಕಾಮನ್ ಕ್ಲಬ್ ಯೂಟ್ಯೂಬ್ ಚಾನಲೇ ಓಪನ್ ಮಾಡ್ಕೊಳ್ಳಿ. ಮೇಲೆ ಟೈಟ್ಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಮೋಡ್ ಮೇಲೆ ಕ್ಲಿಕ್ ಮಾಡಿ. ನೀವು ಆಗಲೇ ಮೋಡ್ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ ಮೋಡ್ ಲಿಂಕು, ಅದರ ತಳಗಡೆ ನಿಮಗೆ ಲಿವರಿ ಇದೆ. ನಿಮಗೆ ನೋಡ್ತಾ ಇರ್ಬೋದು ಲಿವರಿ ಇದೆ. ನಿಮಗೆ ಇದರಲ್ಲಿ ನಿಮಗೆ 3 ಲಿವರಿ ಕೂಡ ಸಿಗುತ್ತೆ. 3 ಲಿವರಿ ಕೂಡ ಸೇಮ್ ಪ್ರೊಸೀಜರಲ್ಲೇ ಒಂದೇ ಪ್ರೊಸೀಜರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋದು. ನನಗೆ ರೆಡ್ ಲಿವರಿ ಕೂಡ ನಾನು ಫಸ್ಟಲ್ಲೇ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದೆ, ರಿವ್ಯೂ ಮಾಡಿದ್ನಲ್ಲ, ಆ ಒಂದು ಲಿವರಿ ಚೆನ್ನಾಗಿದೆ, ಅದೇ ಒಂದು ಲಿವರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಮಸ್ಟ್ ಲಿವರಿ ಅಂತಿದೆ ನೋಡ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3ನೇ ಲಿವರಿ ಇದೆಯಲ್ಲ, ಇದು 3ನೇ ಲಿವರಿ ಮಾತ್ರ ತುಂಬ ಚೆನ್ನಾಗಿದೆ. ಈ ಒಂದು 3ನೇ ಲಿವರಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಆ 3ನೇ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸೇಮ್ ಶೇರ್ ಮೋಡ್ಸಿಂದ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸೇಮ್ ಅದೇ ಡೌನ್ಲೋಡ್ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದ್ದಾರೆ, ಸೇಮ್ ಅದೇ ರೀತಿಯೇ ಡೌನ್ಲೋಡ್ ಕೊಡಿ. ಮತ್ತು ನಿಮಗೆ ಬೇರೆ ಅಲ್ಟೇಜ್ಮೆಂಟಿಗೆ ಕರ್ಕೊಂಡು ಹೋಗ್ತಿತ್ತಪ್ಪ ಅಂದರೆ ಒಂದೇ ಬ್ಯಾಗ್ ಕೊಡಿರಿ, ಜಾಸ್ತಿ ಬ್ಯಾಗ್ ಕೊಡೋಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ಏನಾದರೂ ಜಾಸ್ತಿ ಬ್ಯಾಗ್ ಹೋಯ್ತಪ್ಪ ಅಂದರೆ ಮತ್ತೆ ಅದೇ ಸೇಮ್ ಪ್ರೊಸೀಜರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತಿದೆ, ಇದು ರೆಡಿ ಮೇಲೆ ಕ್ಲಿಕ್ ಮಾಡಿ. ರೆಡಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಬೇರೆ ಅಡ್ವರ್ಟೈಸ್ಮೆಂಟ್ಗೆ ಹೋಗ್ತಾ ಇತ್ತು ಅಂದರೆ ಬ್ಯಾಕ್ ಬನ್ನಿ, ಮತ್ತೆ ಸ್ಟಾರ್ಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಲಿಂಕ್ ಎಗೇನ್ ಅಂತ ಕೇಳ್ತದೆ, ಯಾಕಂದರೆ ನಾನು ಒಂದ್ಸಲ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ, ಅದಕ್ಕೆ ಎಗೇನ್ ಅಂತ ಕೇಳ್ತದೆ. ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ. ಇವಾಗ ನೀವು ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಮ ಲಿವರಿಗೆ ನಿಮ್ಮೊಂದು TT ಮೋಡ್ಗೆ ಲಿವರಿ ಹೇಗೆ ಆ್ಯಡ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ನೀವು ಗೇಮ್ನ ಓಪನ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮೊಂದು ಗೇಮ್ನ ಓಪನ್ ಮಾಡಿ. ನೋಡಿ ನಿಮ್ಮೊಂದು ಗೇಮ್ ಓಪನ್ ಮಾಡಿದ್ಮೇಲೆ ನೀವು ಕರೆಕ್ಟ್ ಟಿ ಟಿ ಮೋಡ್ ಆ್ಯಡ್ ಮಾಡ್ಕೊಂಡಿದ್ದೀರ ಅಂದಮೇಲೆ ಅದಕ್ಕೆ ನೀವು ಲಿವರಿ ಕೂಡ ಆ್ಯಡ್ ಮಾಡಬೇಕು, ಬಣ್ಣ ಪೇಂಟಿಂಗ್ ಹೊಡಿಬೇಕು. ಅದಕ್ಕೆ ಅದಕ್ಕೆ ಹೇಗೆ ಆ್ಯಡ್ ಮಾಡೋಂತನ ತಿಳಿಸ್ಕೊಡ್ತೀನಿ. ಲಿವರಿ ಡೌನ್ಲೋಡ್ ಮಾಡಿದ್ದು ನಿಮ್ಮ ಗ್ಯಾಲರಿಯಲ್ಲಿ ಬಂದುಬಿಟ್ಟು ಸೇವ್ ಆಗಿರುತ್ತೆ. ನಿಮ್ಮೊಂದು ಫೋಟೋ ಸಿಗ್ತಿರಲ್ಲ ಆ ಒಂದು ಗ್ಯಾಲರಿಯಲ್ಲಿ ಬಂದುಬಿಟ್ಟು ಸೇವ್ ಆಗಿರುತ್ತೆ ಡೌನ್ಲೋಡ್ ಮಾಡಿದರೆ. ಇವಾಗ ನೀವು ಗ್ಯಾರೇಜ್ ಅಂತಿದೆ ಮೇಲೆ, ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಂಟ್ರಲ್ಲಿ ನಿಮಗೆ ಒಂಥರ ಕಲರ್ ಚುಕ್ಕೆ ಮೂರು ಚುಕ್ಕೆ ಕಲರ್ ಸಿಂಬಲು ಸಾಂಗ್ ಪಕ್ಕ ಅಂತಿದೆ, ಅದು ನೋಡ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಂಟ್ರಲ್ಲಿ ಬ್ರೌಸ್ ಲಿವರಿ ಅಂತ ಕಾಣಿಸ್ತಿದೆಲ್ಲ ಗುರು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಡಿವೈಸ್ ಗ್ಯಾಲರಿ ಅಂತಿದೆ ನೋಡ್ತಾ ಇರ್ಬೋದು. ಡಿವೈಸ್ ಗ್ಯಾಲರಿ ಅಂದರೆ ನಿಮ್ಮೊಂದು ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ನಿಮ್ಮೊಂದು ಗ್ಯಾಲರಿಯಲ್ಲಿ ಅದು ಲಿವರಿ ಫೋಟೋ ಡೌನ್ಲೋಡ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಗ್ಯಾಲರಿಗಿದ್ದಕ್ಕೆ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇಮೇಜ್ ಅಂತಲೇ ಕೊಡಿ. ಯಾಕಂದರೆ ನೀವು ಇಲ್ಲಿ ಇಮೇಜ್ ಅಂತ ಕೊಟ್ಟ ಮೇಲೆ ಇಲ್ಲಿ ಡೌನ್ಲೋಡ್ಸ್ ಅಂತಲೇ ಕೊಡಿ. ಡೌನ್ಲೋಡ್ಸ್ ಮೇಲೆ ಕೊಟ್ಟ ಮೇಲೆ ಇಲ್ಲಿ ನೋಡ್ತಾ ಇರೋದು ಮೇಲೆ ಕೂಡ ಇದೆ ನಿಮ್ಮ ಒಂದು ಟಿ ಟಿ ಮೋಡ್ ಲಿವರಿ ಕೂಡ. ಎರಡು ಸಲ ಡೌನ್ಲೋಡ್ ಮಾಡಿದ್ದೆ, ಒಂದು ಸಲ ಹೇಳಿದ್ನಲ್ಲ ನಾನು, ಎರಡು ಸಲ ಡೌನ್ಲೋಡ್ ಮಾಡಿದ್ದೀನಿ. ಆ ಲಿವರಿ ಮೇಲೆ ಸಿಂಪಲಾಗಿ ಒಂದು ಟ್ಯಾಪ್ ಮಾಡಿ ಗುರು. ಒಂದು ಟ್ಯಾಪ್ ಕೊಟ್ಟ ಮೇಲೆ ಇಲ್ಲಾಂದರೆ ನೋಡಿ ಈ ಥರ ಒಂದು ಟ್ಯಾಪ್ ಕೊಡಿ, ಸೆಂಟ್ರಲ್ಲಿ ಒಂದು ಟ್ಯಾಪ್ ಮಾಡಿ. ಒಂದು ಟ್ಯಾಪ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ನಿಮ್ಮೊಂದು ಲಿವರಿ ಕೂಡ ಮಸ್ತಾಗಿದೆ ಗುರು. ಈ ಒಂದು ಲಿವರಿ ಮಾತ್ರ ಮಸ್ತಾಗಿದೆ. ಲಿವರಿ ಆ್ಯಡ್ ಮಾಡಿದ್ಮೇಲೆ ಸಿಂಪಲ್ ಅಪ್ಲೈ ಅಂತಿದ್ದಿಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫ್ರೀ ಆದರೂ ಕೊಡಿ, ಇಲ್ಲಿ ಮನಿ ಆದರೂ ಕೊಡಿ. ಇಲ್ಲಿ ಮನಿ ಅಂದರೆ ಮೇಲೆ ತೋರಿಸುತ್ತೆ. ಅಲ್ಲಿ ನಿಮಗೆ ಮನಿ ಅಂದರೆ ನಿಮ್ಮದು ಒಂದು ರಿಯಲ್ ದುಡ್ಡಲ್ಲ ಗುರು, ನಿಮ್ಮೊಂದು ಗೇಮಲ್ಲಿ ಆಡಿರ್ತಾರಲ್ಲ ಆ ದುಡ್ಡು. ಇಲ್ಲಿ ಫ್ರೀ ಕೊಟ್ಟರೆ ಬೆಸ್ಟ್, ನಿಮಗೆ ಒಂದು 30 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಆಮೇಲೆ ಲಿವರಿ ಕೂಡ ಆ್ಯಡ್ ಆಗುತ್ತೆ. ನೋಡ್ತಾರೆ ಫ್ರೆಂಡ್ಸ್, ಇಷ್ಟೇ ಮಾಹಿತಿ ಸೂಪರಾಗಿದೆ. ಅಂದರೆ ಈ ಒಂದು ಟಿ ಟಿ ಮೋಡ್ ಲಿಂಕ್ನ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರಾದರೂ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಮತ್ತು ಇನ್ನೂ ಇನ್ಸ್ಟಾಗ್ರಾಮಂದು ಯಾರ್ಯಾರು ಬಂದಿದ್ರು ನನಗೆ ಗೊತ್ತು, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಯಾವ ಗೇಮ್ ಗುರು ಅಂದ್ಬಿಟ್ಟು. ಅದಕ್ಕೆ ನೀವೆಲ್ಲ ಇನ್ನೂ ಹೊಸ್ದಾಗಿ ನಿಮಗೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಯಾಕಂದರೆ ಡೈಲಿ ವೀಡಿಯೋಸ್ ಬರುತ್ತಾ ಇರುತ್ತೆ, ಅವಾಗ ನಿಮಗೆ ನೋಡ್ಬಿಟ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ. ಫುಲ್ ನಿಮಗೆ ಈಸಿಯಾಗಿದೆ ಈ ಒಂದು ಗೇಮ್ ಮೋಡ್ ಮಾತ್ರ, ನಿಮಗೆ ಗೊತ್ತಾಗುತ್ತೆ. ಮತ್ತು ನಿಮ್ಗೆ ಇನ್ನೂ ಬೇಗ ಸ್ವಲ್ಪ ಈ ಒಂದು ಗೇಮ್ ಬಗ್ಗೆ ಗೊತ್ತಾಗಬೇಕಂದ್ರೆ ನಮ್ಮ ಚಾನಲ್ ಕೂಡ ನಿಮಗೆ ವೀಡಿಯೋ ಇದೆ, ಆಲ್ರೆಡಿ ಇದೆ. ನಿಮಗೆ ಅದರಲ್ಲಿ ಯಾವ ವೀಡಿಯೋ ಬೇಕು ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ, ಖಂಡಿತ ನಿಮಗೂ ಕೂಡ ಅರ್ಥ ಆಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ಗೇಮ್ ಮೋಡ್ನ, ಈ ಒಂದು ಲಿವರಿ ಟಿ ಟಿ ಮೋಡ್ನ ಅವರು ಕೂಡ ಶೇರ್ ಮಾಡಿ. ಮತ್ತು ಇನ್ನೂ ಯಾರು ಹೊಸಬರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿ ಗಂಟ ವೆಯ್ಟ್ ಮಾಡ್ತಾಯಿರಿ. ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.